ಚಂದನ್ ಹಾಗೂ ನಿವೇದಿತಾ ಆ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರವರ ವೈಯಕ್ತಿಕ ಜೀವನವನ್ನು ಅವರು ನಿರ್ಧಾರ ಮಾಡಿದ್ದಾರೆ. ಅದನ್ನು ಕೇಳಲಿಕ್ಕೆ ನಾವು ಯಾರೂ ಅಲ್ಲ. ಗೆಲುವಿನಲ್ಲಿ ಜೊತೆಯಾದ ವ್ಯಕ್ತಿಗಳಿಗಿಂತ ಸೋಲಿನ ಸಮಯದಲ್ಲಿ ಯಾರು ನಿಮ್ಮ ಜೀವನಕ್ಕೆ ಬರ್ತಾರಲ್ಲ ಅವರು ನಿಮ್ಮ ಜೀವನದಲ್ಲಿ ತುಂಬ ದಿನ ಉಳಿತಾರೆ ಅಂತ. ಹೊರಗಡೆ ಕಾಣುವ ಜೀವನ, ಹೊರಗಡೆ ಕಾಣುವ ನಗು, ಒಳಗಿರುವ ನೋವುಗಳು, ಯಾರ್ಯಾರ ಜೀವನದಲ್ಲಿ ಏನೇನು ನಡೀತಿದೋ ಯಾರಿಗೆ ಗೊತ್ತಿರುತ್ತೆ? ಕಾಸು ನೋಡಿದವಳಗಿಂತ ಕಷ್ಟ ನೋಡಿದವಳು ಉತ್ತಮ ಅಂತ. ಆದರೆ ನಾವು ಆಧುನಿಕತೆಯ ಹೆಸರಲ್ಲಿ ಏನೇನೋ ಮಾಡಲಿಕ್ಕೆ ಹೋದಾಗ ಅದು ನೋಡ್ತಾ ಇರೋ ಜನರಿಗದು ಮನರಂಜನೆ ಇರ್ಬೋದು, ಬಟ್ ನಿಮ್ಮ ಬದುಕು ಅಂತ ಇದೆಯಲ್ಲ, ಆ ಬದುಕಿಗೆ ಅಶ್ಲೀಲತೆಯ ಶಾಪ, ಅಶ್ಲೀಲತೆಯ ಲೇಪನ ಆಗಿಬಿಟ್ರೆ ಅದನ್ನು ತೊಳೆಯೋಕ್ಕಾಗಲ್ಲ, ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆಲ್ಲ ಅಂಟ್ಕೊಂಬಿಡುತ್ತೆ. ನಮಸ್ಕಾರ, ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ. ನೋಡಿ, ನಮ್ಮ ಸುತ್ತಮುತ್ತ ಈ ಸೆಲೆಬ್ರಿಟಿಗಳು ಅಂತ ಇರ್ತಾರಲ್ಲ, ಅಥವಾ ಪ್ರತ್ಯೇಕವಾದ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು, ಸಾಧನೆ ಅನ್ನೋದಕ್ಕಿಂತ ಇವತ್ತು ಸಾಧನೆ ಅನ್ನೋ ಅರ್ಥನೇ ಬೇರೆ ಆಗಿಬಿಟ್ಟಿದೆ. ಒಂದು ರೀಲ್ಸ್ಗೆ ಹೆಚ್ಚು ಲೈಕ್ಸ್ ಬಂದ್ರೇ ಅದನ್ನೇ ಸಾಧನೆ ಅಂದ್ಕೊಂಡವರಿದ್ದಾರೆ. ಸಾಧನೆ ನಾನಾ ರೀತಿಯಲ್ಲಿ ರೂಪಾಂತರಗೊಂಡ್ಬಿಟ್ಟಿದೆ. ಇರಲಿ, ನಾನು ಯಾಕಿದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದಾಗ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ, ಇವತ್ತು ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳನ್ನಿಟ್ಟುಕೊಂಡೇ ನಮ್ಮ ಬದುಕಿಗೆ ಏನಾದರೂ ಜೀವನ ಸಂದೇಶ ಸಿಗಬಹುದಾ? ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಿರೋದು ಚಂದನ್ ಹಾಗೂ ನಿವೇದಿತ ಅಂತಕ್ಕಂತಹ ದಂಪತಿಗಳ, ಸೆಲೆಬ್ರಿಟಿ ದಂಪತಿಗಳ ವೈವಾಹಿಕ ಜೀವನ ಡೈವರ್ಸ್ನಲ್ಲಿ ಅಂತ್ಯವಾಗಿದೆ. ಇದು ಭಾಳ ಮೋಟಿವೇಶನ್ ಮಾಡೋ ವಿಚಾರ ಏನಲ್ಲ, ಅವರವ್ರ ವೈಯಕ್ತಿಕ ವಿಚಾರ. ಆದರೆ ನಾವು ಕೆಲವು ಜೀವನ ಪಾಠಗಳನ್ನು ಹೇಳಬೇಕಾದ್ರೆ ಕೆಲವೊಬ್ಬರನ್ನು ಉದಾಹರಣೆಯಾಗಿ ತಗೊಳ್ಬೇಕಾಗುತ್ತೆ. ಚಂದನ್ ಹಾಗೂ ನಿವೇದಿತ ಆ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರವರ ವೈಯಕ್ತಿಕ ಜೀವನವನ್ನು ಅವರು ನಿರ್ಧಾರ ಮಾಡಿದ್ದಾರೆ. ಅದನ್ನು ಕೇಳಲಿಕ್ಕೆ ನಾವು ಯಾರೂ ಅಲ್ಲ. ಆದರೆ ಸಮಾಜದಲ್ಲಿ ನಾವು ಕೆಲವೊಂದಷ್ಟು ಯುವಜನತೆ, ಕೋಟ್ಯಾಂತರ ಜನ ಅಲ್ಲದೆ ಹೋದರೂ, ಲಕ್ಷಾಂತರ ಜನ ಅಲ್ಲದೆ ಹೋದರೂ, ಒಂದಷ್ಟು ಮಂದಿ ಆದರೂ ಏ ಚಂದನ್ ನನಗೆ ಮೋಟಿವೇಷನ್ನಪ್ಪ, ಅಥವಾ ಏ ನಿವೇದಿತ ನನಗೆ ಮೋಟಿವೇಷನ್ನಪ್ಪ ಹಾಗೆ ಅನ್ನುವ ವ್ಯಕ್ತಿತ್ವಗಳಾವು, ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ನಾವಿಲ್ಲ ಯೋಚನೆ ಮಾಡಬೇಕಾಗಿರೋದು ಚಂದನ್ ಹಾಗೂ ನಿವೇದಿತ ಅಂತಕ್ಕಂಥ ಆ ಇಬ್ಬರು ಸೆಲೆಬ್ರಿಟಿ ದಂಪತಿಗಳ ಬದುಕಿನಲ್ಲಿ ಏನು ನಡೀತಾ ಇದೆ, ಅಥವಾ ಅವ್ರು ಯಾಕಂಗೆ ಮಾಡಿದ್ರು ನಮಗೆ ಬೇಡ. ಆದರೆ ಅವರ ಬದುಕನ್ನು ಸ್ವಲ್ಪ ಅವಲೋಕನ ಮಾಡಿದಾಗ, ಹೊರಗಡೆ ಕಾಣುವ ಜೀವನ, ಹೊರಗಡೆ ಕಾಣುವ ನಗು, ಒಳಗಿರುವ ನೋವುಗಳು, ಯಾರ್ಯಾರ ಜೀವನದಲ್ಲಿ ಏನೇನು ನಡೀತಿದೋ ಯಾರಿಗೆ ಗೊತ್ತಿರುತ್ತೆ, ಹೌದಲ್ವಾ? ಸೊ ಇವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ನಾನೊಂದಷ್ಟು ಸೋಷಿಯಲ್ ಮೀಡಿಯಾ ನೋಡಿದಾಗ, ಚಂದನ್ ಹಾಗೂ ನಿವೇದಿತ ಇವರು ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಅಲ್ಲಿ ಪ್ರೀತಿಸಿ, ಅಥವಾ ಆ ಮೂಲಕ ಅವರು ಪ್ರೀತಿಗೆ ಮುನ್ನುಡಿಯನ್ನು ಬರೆದ್ರು. ಅದಾದ ಮೇಲೆ ಒಂದು ದಸರಾ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಚಂದನ್ ಅವರು ನಿವೇದಿತ ಅನ್ನೋ ಹೆಣ್ಮಗಳಿಗೆ ಪ್ರಪೋಸ್ ಮಾಡಿದ್ರು ಅಂತ. ಬಟ್ ಇಲ್ಲಿ ನಾನು ಜನರ ಕಮೆಂಟ್ ನೋಡ್ತಾ ಇದ್ದೆ, ಯಾಕಂದರೆ ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂದರೆ ನಾವು ಯಾವಾಗಲೂ ಪುರಾಣದ ವಿಚಾರಗಳು, ಅಧ್ಯಾತ್ಮದ ವಿಚಾರಗಳಲ್ಲಿ ಇರತಕ್ಕಂಥವ್ರಿಗೆ ಈ ವಿಚಾರಗಳಲ್ಲೂ ಜನರಿಗೆ ಏನಾದರೂ ಹೇಳೋದಿದೆಯಾ ಅಂತ ನಾನು ಯೋಚನೆ ಮಾಡಿದೆ. ನೋಡಿ, ಇವರ ಮದುವೆ ಯಾವ ಸಮಯದಲ್ಲಾಯಿತು, ಅಥವಾ ಇವರ ಪ್ರೀತಿ, ಇವರ ಸಂಬಂಧ ಇದು ಹೇಗೆ ಏರ್ಪಡ್ತು ಅಂತ ನಾನು ಅವಲೋಕನ ಮಾಡೋ ಸಮಯದಲ್ಲಿ, ಬಿಗ್ ಬಾಸಲ್ಲಿ ಚಂದನ್ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಾಗ, ಅಥವಾ ಒಂದು ಫೇಮಸ್ ಆದ ಸಮಯದಲ್ಲಿ, ಅಥವಾ ತುಂಬ ಆ ಹೆಸರು ಬಂದ ಸಮಯದಲ್ಲಿ ಈ ನಿವೇದಿತನ ಹುಡುಗಿಯನ್ನು ಪ್ರೀತಿಸಿದ್ರು, ಮದುವೆ ಆದರು. ಬಟ್ ಒಂದು ಸಂದೇಶ ಯಾರೋ ನಮ್ಮ ಹಿರಿಯರು ಹೇಳೋದು ಕೇಳಿದ್ದೀನಿ, ಯಾವಾಗ ನೀವು ಜೀವನದಲ್ಲಿ ಯಶಸ್ಸಿನ ತುತ್ತ ತುದಿಯಲ್ಲಿರ್ತೀರ, ತುಂಬ ಏ ನೀವು ಕೈ ಇಟ್ಟಿದ್ದೆಲ್ಲ ಚಿನ್ನ, ಎಲ್ಲ ಗೆಲುವುಗಳೇ ಸಿಗ್ತಾ ಇದೆ, ಒಂದೂ ಸೋಲು ಇಲ್ಲ, ಎಲ್ಲವೂ ನೀವು ಅಂದ್ಕೊಂಡಂಗೆ ನಡೀತಾ ಇದೆ, ಆ ಗೆಲುವಿನಲ್ಲಿ ಹೊಸದಾಗಿ ಒಂದಾಗುವ ಕೆಲವು ಸಂಬಂಧಗಳಿದ್ದಾವಲ್ಲ ಅವು ತುಂಬ ದಿನ ಇರೋದಿಲ್ಲ. ಅಂದರೆ ಅವರ ಮಾತಿನ ಅರ್ಥ, ಗೆಲುವಿನಲ್ಲಿ ಜೊತೆಯಾದ ವ್ಯಕ್ತಿಗಳಿಗಿಂತ ಸೋಲಿನ ಸಮಯದಲ್ಲಿ ಯಾರು ನಿಮ್ಮ ಜೀವನಕ್ಕೆ ಬರ್ತಾರಲ್ಲ ಅವರು ನಿಮ್ಮ ಜೀವನದಲ್ಲಿ ತುಂಬ ದಿನ ಉಳಿತಾರೆ ಅಂತ. ಹಾಗೆ ಇವರ ಬದುಕನ್ನು ನಾನು ಸುಮ್ಮನೆ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಇವರು ಚಂದನ್ ಎಸ್ಪೆಷಲಿ, ಒಬ್ಬ ಬಡತನದಿಂದ ಬಂದಂಥ ಒಬ್ಬ ಹುಡುಗ,
ಒಂದು ಹಾಡುಗಾರಿಕೆ, ಅದು ರ್ಯಾಪರ್ ಅಥವಾ ಬೇರೆ ಬೇರೆ ಏನು ವಿಚಾರಗಳಿದ್ದಾವೆ, ಅವರ ಹಾಡುಗಳಿಗೆ ಜನ ಸಂತೋಷಪಟ್ಟಿದ್ದಾರೆ, ಕುಣಿದಿದ್ದಾರೆ. ಹಾಗೆ ಬದುಕನ್ನು ಕಟ್ಟಿಕೊಂಡ ಒಬ್ಬ ಹುಡುಗ ತುಂಬ ಯಶಸ್ಸಿನ ಪೀಕ್ ಲೆವೆಲ್ಲಾಗಿದ್ದಾಗ ಈ ಹುಡುಗಿ ಪರಿಚಯ ಆಗುತ್ತೆ, ಮದುವೆ ಆಗ್ತಾರೆ. ಆ್ಯಂಡ್ ಆ ಸಮಯದಲ್ಲಿ ಆ ಹುಡುಗಿಗೆ ಮೆಚ್ಯೂರಿಟಿ ಇದೆಯಾ, ಅಥವಾ ನನ್ನ ಈ ಬಿಗ್ ಬಾಸ್ ವಿನ್ನಿಂಗ್ ಸ್ಟೇಜ್ ಇದೆಯಲ್ಲ, ಅಥವಾ ಈ ಯಶಸ್ಸಿನ ಸಮಯದಲ್ಲಿ ನಾನು ಈ ಮದುವೆಯನ್ನು ನಿರ್ಧಾರ ಆತುರವಾಗಿ ಮಾಡಬೇಕಾ ಬೇಡವಾ? ಅಂದರೆ ಈಗ ಚಂದನ್ ಅವರು ಬದುಕು ಒಂದು ಹಂತಕ್ಕೆ ಬಂದಿದೆ, ಅವರು ಬೇರ್ಪಟ್ಟಿದ್ದಾರೆ, ಅವರಿಗೆ ಇದು ಬೇಡದೇ ಇರ್ಬೋದು. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಜೀವನದಲ್ಲೂ ಯಾವುದೋ ಒಂದು ಗಳಿಗೆ ಬೆಳ್ಳಂ ಬೆಳಗ್ಗೆ ಒಂದು ಯಶಸ್ಸು ಬಂದುಬಿಡುತ್ತೆ. ಏನು ಅವತ್ತಿಂದ ಮುಟ್ಟಿದ್ದೆಲ್ಲ ಚಿನ್ನ, ಏನು ನಿಮಗೆ ಪ್ರಪೋಸ್ ಮಾಡ್ತಾರೆ, ಏನು ನಿಮ್ಮನ್ನು ಅದ್ಭುತವಾಗಿ ಮೆರೆಸ್ತಾರೆ. ಆದರೆ ಒಂದು ದಿನ ಆ ಎಲ್ಲ ಗೆಲುವಿನ ಹಾದಿ ಮುಚ್ಚಿಕೊಳ್ಳುತ್ತೆ, ಒಂದು ದಿನ ಸೋಲು ಆರಂಭವಾಗುತ್ತೆ, ಆ ಸೋಲು ಒಂದು ದಿವಸ ಮುಚ್ಚಿಕೊಳ್ಳುತ್ತೆ. ಆದರೆ ಗೆಲುವಿನಲ್ಲಿ ಜೊತೆಯಾಗುವ ಜನ ಸೋಲಿನಲ್ಲಿ ಜೊತೆ ನಿಲ್ಲುವುದಿಲ್ಲ. ವಾಟ್ ಎವರ್ ಇಟ್ ಈಸ್, ಇವರ ಸಂಬಂಧ ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡಿದಾಗ ಬಹುಶಃ ಅವರಿಬ್ಬರಿಗೆ ಗೊತ್ತಿರುತ್ತೆ ಯಾಕೆ ಆಗ್ತಿದೆ ಅವ್ರ ಜೀವನದಲ್ಲಿ ಈ ವಿಚ್ಛೇದನ ಅಂತ. ಆದರೆ ನಾವು ಅವರ ವೈಯಕ್ತಿಕ ಜೀವನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ರಿ ಸ್ಟಾರ್ಗಳೆಲ್ಲ ಹಿಂಗೆ ಕಂಡ್ರಿ ಸುಮ್ಮನೆ ಅವರು ಮೇಲ್ನೋಟಕ್ಕೆ ಹಂಗಿರ್ತಾರೆ, ಚಿನ್ನ ಮುದ್ದು ರನ್ನ ಅಂತಾರೆ, ಹಿಂಗೆ ಡೈವರ್ಸ್ ತೊಗೊಳ್ತಾರೆ, ಇವರಿಂದ ಏನ್ರಿ ಸಮಾಜಕ್ಕೆ ಸಂದೇಶ ಅಂತ ಅನ್ನಿಸ್ಬೋದು. ಆದರೆ ಯಾರ್ಯಾರ ಜೀವನ ಏನೇನಿದೆಯೋ ಯಾರಿಗೆ ಗೊತ್ತು? ಆದರೆ ಒಂದು, ಅವರು ಸ್ಟಾರ್ಗಳಾಗಲಿ ಅವರು ಏಲಿಯನ್ಸ್ಗಳಾಗಲಿ ನಮಗದು ಬೇಡ. ನಮಗೆ ಒಬ್ಬ ಸೆಲೆಬ್ರಿಟಿ ಅಂತ ಅಂದಾಗ ಅವನು ಗುಣದಿಂದ ಸೆಲೆಬ್ರಿಟಿ ಆಗಿರಬೇಕೇ ಹೊರತು ತೋರಿಕೆಯಿಂದ ಸೆಲೆಬ್ರಿಟಿ ಆಗಿರಬಾರ್ದು. ಅದು ಅವನ ಆತ್ಮಸಾಕ್ಷಿಗೂ ಇರಬೇಕು, ಅಯ್ಯೋ ನನ್ನ ವೈಯಕ್ತಿಕ ಜೀವನ ಹೆಂಗೆ ಮಾಡ್ಕೊಂಬಿಟ್ಟಿದ್ದೀನಿ, ಸಿನಿಮಾದಲ್ಲಿ ಮಾತ್ರ ಅಥವಾ ಹೊರಗಡೆ ಮಾತ್ರ ನಾನು ತುಂಬ ದೊಡ್ಡ ಮನುಷ್ಯ ಅನ್ನೋ ಥರ ಬಿಲ್ಡಪ್ ಕೊಡ್ತೀನಲ್ಲ, ಇದು ಸರಿನಾ ಅಂತ ಅವನಿಗವನು ಅಂದ್ಕೊಳ್ಬೇಕೇ ಹೊರತು ನಾವು ಅದನ್ನು ತಿದ್ದಲಿಕ್ಕೆ ಆಗುವುದಿಲ್ಲ, ಹೌದಲ್ವಾ? ಹಾಗಾಗಿ ನಿಮ್ಮ ವೈವಾಹಿಕ ಜೀವನ, ನೀವು ಮದುವೆ ಆಗಲಿ ಹೊರಟಿದ್ದೀರಿ ಅಥವಾ ಮದುವೆ ಆಗೋ ಯೋಚನೆ ಇದೆ ಅಥವಾ ಎಲ್ರಿಗೂ ಒಂದು ದಿವಸ ಮದುವೆ ಆಗುತ್ತೆ, ಆ ಮದುವೆ ಆಗುವ ಸಮಯದಲ್ಲಿ ನಿಮ್ಮ ಕಷ್ಟಕಾಲದಲ್ಲೂ ನಿಮ್ಮ ಜೊತೆ ಇರುವ ಒಂದು ಹೆಣ್ಮಗಳು, ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು, ದುಡ್ಡು ನೋಡಿದವಳಿಗಿಂತ ಕಷ್ಟ ನೋಡಿದವಳು, ಅಂದರೆ ಕಷ್ಟ ನೋಡಿದವಳೇ ಉತ್ತಮ, ಕಾಸು ನೋಡಿದವಳಿಗಿಂತ ಕಷ್ಟ ನೋಡಿದವಳು ಉತ್ತಮ ಅಂತ. ಈ ನಿವೇದಿತ ಅನ್ನು ಹೆಣ್ಮಗಳು ಹಣ ಇಲ್ಲದೆ ಇರೋ ಕಾರಣಕ್ಕೆ ಬಿಟ್ಟು ಹೋಗ್ತಿದ್ದಾರೆ ಅನ್ನೋ ವಿಚಾರ ಅದಲ್ಲ. ಬಹುಶಃ ಆಕೆ ಅವತ್ತು ಬಹುಶಃ 19-20 ವಯಸ್ಸಿತ್ತೇನೋ ಆ ಮದುವೆ ಆಗುವ ಸಮಯದಲ್ಲಿ. ಇಲ್ಲ, ನಾನೇನೋ ಸಾಧಿಸೋದು ಇನ್ನೂ ಇದೆ, ನಾನೇನು ಈಗಿನ್ನೂ ಬಣ್ಣದ ಲೋಕಕ್ಕೆ ಬಂದಿದ್ದೀನಿ, ಇಲ್ಲ ನಾನು ಈಗಲೇ ಮದುವೆ ಆಗೋದಿಲ್ಲ ಅವತ್ತು ನಿರ್ಧಾರ ಮಾಡ್ಬೋದಿತ್ತಲ್ಲ, ಏನೋ ಹುಮ್ಮಸ್ಸಲ್ಲಿ ಮದುವೆ ಆಗಿಬಿಟ್ರಿ, ಪೀಕಲ್ಲಿದ್ರಿ, ಯಶಸ್ಸಿನ ಪೀಕಲ್ಲಿದ್ದಾಗ ಮದುವೆ ಆಗಿಬಿಟ್ಟು ಆಮೇಲೆ ಹಿಂಗೆ ಬಂದು ಮಾಡಿಕೊಂಡಾಗ ಏನಾಗುತ್ತೆ? ಏನೇ ಆದರೂ ಮರ್ಯಾದೆ ಹಾಳು, ಹೌದಲ್ವಾ? ಸೆಲೆಬ್ರಿಟಿಗಳಿಗೆ ಈಗ ಹೆಂಗಾಗ್ಬಿಟ್ಟಿದೆ, ಸೆಲೆಬ್ರಿಟಿಗಳು ಅಂದರೆ ಹೋಗಿದ್ರು ಒರೆಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಅದೇನು ಮುಖ್ಯನೇ ಅಲ್ಲ. ಆದರೆ ಸಮಾಜದ ಕಟ್ಟುಪಾಡುಗಳು ಅಂತ ಒಂದಷ್ಟು ಇದ್ದಾವೆ. ಒಂದು ಹೆಣ್ಮಗಳು ಮದುವೆ ಆದಮೇಲೆ ಹೀಗಿರಬೇಕು ಹೀಗಿರಬೇಕು, ಆಕೆಯನ್ನು 4 ಗೋಡೆಗಳ ನಡುವೆ ಕಟ್ಟಾಕಿ ಆಕೆಗೆ ಸ್ವತಂತ್ರ ಕೊಡಬೇಡಿ ಅಂತಲ್ಲ. ಆದರೆ ಒಂದು ಹೆಣ್ಣು ತಲೆ ಎತ್ತಿ ಅಥವಾ ತಲೆ ಬಾಗಿಸಿ ಗೌರವದಿಂದ ನಡ್ಕೊಂಡ್ರೆ ಆ ಇಡೀ ಮನೆಯವರು ತಲೆ ಎತ್ತಿ ನಡಿಬೋದು. ಆದರೆ ಒಂದು ಹೆಣ್ಣು ಯಾವಾಗ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಮುಂದೆ ವರ್ತಿಸೋಕೆ ಶುರು ಮಾಡ್ತಾರೆ ಆಗ ಮನೆಯವರು ತಲೆ ಬಗ್ಗಿಸಬೇಕಾಗುತ್ತೆ, ಹೌದಲ್ಲ? ಹಾಗಾಗಿ ಹಣೆಗೆ ಕುಂಕುಮ, ಕೈಗೆ ಬಳೆಗಳು, ಮೈತುಂಬ ಬಟ್ಟೆ, ಮತ್ತು ಅತ್ತೆ ಮಾವ ಅಪ್ಪ ಅಮ್ಮ ಗಂಡನಿಗೆ ಹೆಂಡತಿ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ಅಂದುಕೊಳ್ಬೇಕು, ಹೆಂಡತಿ ಗಂಡನನ್ನು ಸಾಕ್ಷಾತ್ ಶಿವನ ಸ್ವರೂಪ ಅಥವಾ ಸಾಕ್ಷಾತ್ ನಾರಾಯಣನ ಸ್ವರೂಪ ಅಂದುಕೊಳ್ಬೇಕು. ಈ ಹೀಗೆ ನೋಡಿ ಬದುಕಿದ್ರೆ ಈ ಜನ್ಮಲ್ಲ 100 ಜನ್ಮ ಆದರೂ ನಾವು ಜೊತೆಗೆ ಇರ್ತೀವಿ. ಆದರೆ ನಾವು ಆಧುನಿಕತೆಯ ಹೆಸರಲ್ಲಿ ಏನೇನೋ ಮಾಡಲಿಕ್ಕೆ ಹೋದಾಗ ಅದು ನೋಡ್ತಾ ಇರೋ ಜನರಿಗದು ಮನರಂಜನೆ ಇರ್ಬೋದು, ಬಟ್ ನಿಮ್ಮ ಬದುಕು ಅಂತ ಇದೆಯಲ್ಲ, ಆ ಬದುಕಿಗೆ ಅಶ್ಲೀಲತೆಯ ಶಾಪ, ಅಶ್ಲೀಲತೆಯ ಲೇಪನ ಆಗಿಬಿಟ್ರೆ ಅದನ್ನು ತೊಳೆಯೋಕ್ಕಾಗಲ್ಲ, ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆಲ್ಲ ಅಂಟ್ಕೊಂಬಿಡುತ್ತೆ. ಹಾಗಾಗಿ ಇಲ್ಲಿ ಈ ವಿವಾಹ ವಿಚ್ಛೇದನವಾಗಿರೋ ಈ ದಂಪತಿಗಳ ಮುಂದಿನ ಜೀವನ ಚೆನ್ನಾಗಿರಲಿ, ಅವರ ವೈಯಕ್ತಿಕವಾಗಿ ನಾವು ಟೀಕೆ ಮಾಡುವುದು ಬೇಡ, ಅಥವಾ ಏ ಸ್ಟಾರ್ಗಳೆಲ್ಲ ಹಿಂಗೆ ಹಂಗೆ ಏನೂ ಬೇಡ, ಸ್ಟಾರ್ಗಳಾದರೆ ಅವರೇನು ಮನುಷ್ಯರಲ್ವಾ? ಆದರೆ ಈ ವಿಚಾರಗಳು ಸಮಾಜಕ್ಕೆ ಮಾದರಿ ಆಗಬಾರ್ದು. ಇವ್ರನ್ನ ಫಾಲೋ ಮಾಡೋರು ಇವತ್ತು ಹಿಂಗಾಗ್ಬಿಟ್ಟಿದೆ,
ನಮ್ಮ ಒಬ್ಬ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಅಂತ, ಅವನ ಹೆಂಡತಿ ಮದುವೆ ಆಗುವುದು, ಒಂದಷ್ಟು ಆಸ್ತಿ ಪಡ್ಕೊಳ್ಳೋದು, ಡೈವರ್ಸ್ ತೊಗೊಂಡು ಇನ್ನೊಬ್ಬನ ಮದುವೆ ಆಗುವುದು, ಮತ್ತು ಅವನು ಬೇಡ ಅನ್ನೋದಾದ್ರೆ ಆಸ್ತಿ ಹಾಕಬೇಕು. ಅಯ್ಯ ಕಾನೂನು ಹೇಳೋದು ರೀ, ಮತ್ತು ಕಾನೂನಿಗೂ ಮೀರಿದ್ದೊಂದು ಏನು ಆತ್ಮಸಾಕ್ಷಿಯಿಂದ ಇರಬೇಕಲ್ಲ. ನಿಮ್ಮ ಆತ್ಮಸಾಕ್ಷಿ ದ್ರೋಹ ಮಾಡಿಕೊಂಡು ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟರು ನೀವು ಕಡೆಗೆ ಥೋಪೆದ್ದು ಹೋಗ್ತೀರ, ಹಂಗಾಗೋದು ಬೇಡ. ಹಾಗಾಗಿ ಗಂಡ ಆಗಲಿ ಹೆಣ್ಣಾಗಲಿ ಮದುವೆಯ ವಿಚಾರದಲ್ಲಿ ಆತುರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮದುವೆ ಅಂದರೆ ಅದೊಂದು ಒಂದು ಸಾರಿ ಆಗಬೇಕು, ಆ ಒಳ್ಳೆಯದನ್ನೇ ಆಗಬೇಕು. ಅಕಸ್ಮಾತ್ ಏನು ಕೆಟ್ಟು ಹೋಯ್ತಾ ಪರವಾಗಿಲ್ಲ. ಹಾಗೆ ಇವರು ಡೈವರ್ಸ್ ತಗೊಂಡಿದ್ದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವರ ಬದುಕನ್ನು ನೋಡ್ತಾ ಬಂದಾಗ ಒಂದು ಹಂತದಲ್ಲಿ ಅವರವ್ರ ಬದುಕನ್ನು ಇನ್ನೂ ಕಟ್ಕೊಳ್ತಿರೋ ಆರಂಭದಲ್ಲೇ ಮದುವೆ ಆದರೂ, ಬಟ್ ಅವರು ಜನಗಳ ವ್ಯಾಪಕ ಟೀಕೆಯನ್ನು ಎದುರಿಸಬೇಕಾಯಿತು. ಯಾಕೋ ಗೊತ್ತಿಲ್ಲ, ಅವ್ರು ಏನು ಮಾಡಿದ್ರೂ ಜನ ಬೈಯೋರು. ಯಾಕಂಗೆ ಆಯಿತು ಅಂದರೆ ಇವರ ಇಂಪ್ರೆಷನ್ಗಳು ಆ ರೀತಿ ಇದ್ದು ಅಷ್ಟೇ. ಇರಲಿ, ಅವ್ರಿಗೆ ಒಳ್ಳೆಯದಾಗಲಿ, ನಾನು ಮನಸಾರೆ ಹಾರೈಸ್ತೀನಿ. ಅವರ ವೈಯಕ್ತಿಕ ಜೀವನವನ್ನು ನಾವು ಗೌರವಿಸಬೇಕು. ಬಟ್ ನಾವು ಈ ಸೆಲೆಬ್ರಿಟಿಗಳ ಡೈವರ್ಸ್ ಇದಕ್ಕೆ ಹೆಚ್ಚು ಆಸಕ್ತರಾಗಿ ಕೂತ್ಕೊಳ್ಳೋದು ಬೇಡ. ಬಿಡಿ, ಅವರವ್ರವ್ರ ಜೀವನ, ನಮಗವರಿಂದ ಏನಾದರೂ ಒಳ್ಳೇದು ಸಿಗುತ್ತಾ ತಗೊಳ್ಳೋಣ ಅಷ್ಟೇ. ಆಯ್ತಲ್ಲ, ಇಷ್ಟು ಹೇಳ್ತಾ ನಾನು ಮತ್ತೊಂದು ವಿಚಾರದೊಂದಿಗೆ ನಾಳೆ ಇದೇ ಚಾನಲಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.